ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 10ನೇ ತರಗತಿಯ ಹೊಸ ಪಠ್ಯಕ್ರಮ ಆಧಾರಿತ ರಚನೆಗಳು ಎಂಬ 6ನೇ ಘಟಕದಿಂದ ಅಭ್ಯಾಸ 6.1ರಲ್ಲಿರುವ 5ನೇ ಸಮಸ್ಯೆಯನ್ನು ಬಿಡಿಸೋಣ. ಸಮಸ್ಯೆ ಈ ರೀತಿಯಾಗಿದೆ. ಬಿ ಸಿ ಈಕ್ವಲ್ ಟು 6 ಸೆಂಟಿಮೀಟರ್, ಎ ಬಿ ಈಕ್ವಲ್ ಟು 5 ಸೆಂಟಿಮೀಟರ್ ಮತ್ತು ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು 60 ಡಿಗ್ರಿ ಇರುವಂತೆ ಎ ಬಿ ಸಿ ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿಯ ಅನುರೂಪ ಬಾಹುಗಳ 3/4ರಷ್ಟಿರುವಂತೆ ರಚಿಸಿ. ಮೊದಲನೇದಾಗಿ ನಾವಿಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂಥ ಮಾಹಿತಿಯ ಪ್ರಕಾರ ಒಂದು ತ್ರಿಭುಜ ಎ ಬಿ ಸಿಯನ್ನು ರಚಿಸ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ರಫ್ ಡಯಾಗ್ರಾಮನ್ನು ರಚಿಸ್ತಾ ಇದ್ದೇನೆ. ಇದು ಎ ಬಿ ಸಿ ತ್ರಿಭುಜ ಆಗಿದೆ. ಬಿ ಸಿ 6 ಸೆಂಟಿಮೀಟರ್, ಎ ಬಿ 5 ಸೆಂಟಿಮೀಟರ್, ಎ ಬಿ ಸಿ ಕೋನ 60 ಡಿಗ್ರಿ ಆಗಿದೆ. ನಾವೀಗ ತ್ರಿಭುಜ ಎ ಬಿ ಸಿಯನ್ನು ರಚಿಸೋಣ. 6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖೆಯನ್ನು ಎಳೆಯಿರಿ. ಇದು ನಮ್ಮ ತ್ರಿಭುಜದ ಪಾದ ಆಗಿದೆ. ಇದಕ್ಕೆ ಬಿ ಸಿ ಎಂದು ಹೆಸರಿಸಿ. ಈ ಬಿ ಬಿಂದುವಿನಲ್ಲಿ ನಮಗೆ 60 ಡಿಗ್ರಿ ಕೋನ ಬೇಕು. ಅದಕ್ಕೋಸ್ಕರ ಕೈವರ್ ಉಪಯೋಗಿಸಿ ಬಿ ಬಿಂದುವಿನಲ್ಲಿ 60 ಡಿಗ್ರಿ ಕೋನ ರಚಿಸಬೇಕು. ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ ಸೂಕ್ತ ಅಳತೆಯ ತ್ರಿಜ್ಯದಿಂದ ಒಂದು ಕಂಸವನ್ನು ಎಳೆಯಿರಿ. ಈ ಬಿಂದುವನ್ನು ಈಗ ಕೇಂದ್ರವಾಗಿರಿಸಿ ಅದೇ ತ್ರಿಜ್ಯದಿಂದ ಈ ಕಂಸವನ್ನು ಕತ್ತರಿಸಿ. ಇವಾಗ ಬಿ ಬಿಂದು ಮತ್ತು ಈ ಕಂಸಗಳನ್ನು ಛೇದಿಸುವ ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯಿರಿ. ಈಗ ನಮಗೆ ಇಲ್ಲಿ 60 ಡಿಗ್ರಿ ಕೋನ ರಚನೆ ಆಯಿತು. ನಮ್ಮ ಚಿತ್ರದ ಪ್ರಕಾರ ಇಲ್ಲಿ ಎ ಇದೆ. ಎ ಬಿ ಅಳತೆ 5 ಸೆಂಟಿಮೀಟರ್ ಇರಬೇಕು. ಅದಕ್ಕೋಸ್ಕರ ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ ಇಲ್ಲಿ ಕೈವರಿಂದ 5 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಈ 5 ಸೆಂಟಿಮೀಟರ್ ತ್ರಿಜ್ಯದಿಂದ ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಈ ಕಂಸ ಮತ್ತು ಗೆರೆಯನ್ನು ಛೇದಿಸುವ ಬಿಂದುವನ್ನು ನಾವು ಎ ಎಂದು ಹೆಸರಿಸಬೇಕು. ಇವಾಗ ಎ ಸಿ ಸೇರಿಸಿ ಇಲ್ಲಿ ನಮಗೆ ಎ ಬಿ ಸಿ ತ್ರಿಭುಜ ರಚನೆ ಆಯಿತು. ಈಗ ನೆಕ್ಸ್ಟ್ ಮುಂದಿನ ಹಂತ, ನಾವು ಮತ್ತೊಂದು ತ್ರಿಭುಜವನ್ನು ರಚಿಸಬೇಕು. ಅದರ ಬಾಹುಗಳು ಈ ಎ ಬಿ ಸಿ ತ್ರಿಭುಜದ ಅನುರೂಪ ಬಾಹುಗಳ 3/4ರಷ್ಟಿರುವಂತೆ ರಚಿಸಬೇಕು. ಇಲ್ಲಿ ಅನುಪಾತ ಏನಿದೆ? 3/4. ಈ ಅನುಪಾತದಲ್ಲಿ ಅಂಶ ಛೇದಕ್ಕಿಂತ ಚಿಕ್ಕದಾಗಿದೆ. ಅದಕ್ಕೋಸ್ಕರ ಇಲ್ಲಿ ನಮಗೆ ಉಂಟಾಗುವ ಹೊಸ ತ್ರಿಭುಜ ಈ ಎ ಬಿ ಸಿ ತ್ರಿಭುಜದಿಂದ ಚಿಕ್ಕದಾಗಿ ಬರುತ್ತದೆ. ಅಂಶ ಚಿಕ್ಕದಾದರೆ ಹೊಸ ತ್ರಿಭುಜ ಎ ಬಿ ಸಿಗಿಂತ ಚಿಕ್ಕದಾಗಿ ಬರುತ್ತದೆ. ಇದು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಆಗಿರಲಿ. ಈ ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜ ಎ ಬಿ ಸಿ ತ್ರಿಭುಜಕ್ಕೆ ಸಮರೂಪ ತ್ರಿಭುಜವಾಗಿದೆ. ಈ ಉಂಟಾದ ಹೊಸ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇದರ ಪ್ರತಿಯೊಂದು ಬಾಹು ಎ ಬಿ ಸಿ ಡ್ಯಾಶ್ ನಾವು ಮೊದಲು ರಚಿಸಿದ ತ್ರಿಭುಜ ಇದು ಎ ಬಿ ಸಿ ಡ್ಯಾಶ್ ತ್ರಿಭುಜದ ಅನುರೂಪ ಬಾಹುಗಳ 3/4ರಷ್ಟೇ ಇರಬೇಕು. ಅಂತಂದರೆ ಇಲ್ಲಿ ಬಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 3/4 ಬಿ ಸಿ ಇರಬೇಕು, ಅಥವಾ
BC dash by BC is equal to 3 by 4. BC 4 bhaga, BC dash 3 bhaga. Iga naavu mundina hantakke hogona. ಈ ಬಿ ಬಿಂದುವಿನಿಂದ ನಾವೀಗ ಒಂದು ಕಿರಣವನ್ನು ಎಳೆಯಬೇಕು. ಈ ಕಿರಣ ಬಿ ಎಕ್ಸ್ ಆಗಿರಲಿ, ಇದು ತ್ರಿಭುಜದ ಪಾದ ಬಿ ಸಿಯೊಂದಿಗೆ ಒಂದು ಲಘು ಕೋನ ಉಂಟು ಮಾಡುತ್ತದೆ. ಇಲ್ಲಿ ಒಂದು ಲಘು ಕೋನ ಇರಬೇಕು. ನಮಗೆ ಕೊಟ್ಟಿರುವ ಅನುಪಾತ 3/4 ಆಗಿದೆ. ಇದರಲ್ಲಿ ದೊಡ್ಡದು 4, ಅದಕ್ಕೋಸ್ಕರ ನಾವಿಲ್ಲಿ ಬಿ ಎಕ್ಸ್ ಕಿರಣದ ಮೇಲೆ ಬಿ ಬಿಂದುವಿನಿಂದ ಆರಂಭಿಸಿ 4 ಸಮ ದೂರದಲ್ಲಿರುವ ಬಿಂದುಗಳನ್ನು ಗುರುತಿಸಬೇಕು. 1, 2, 3, 4. ಇದಕ್ಕೆ B1, B2, B3, B4 ಎಂದು ಹೆಸರಿಸಿ. ಈ ಅನುಪಾತದಲ್ಲಿ BC 4 ಭಾಗ, B ಇಂದ ಸಿ 4 ಭಾಗ ಇರಬೇಕು. 1, 2, 3, 4. ಅದಕ್ಕೋಸ್ಕರ B4C ಸೇರಿಸಬೇಕು. ಮತ್ತು BC ಡ್ಯಾಶ್ ಇಸ್ ಈಕ್ವಲ್ ಟು 3 ಭಾಗ, BC ಡ್ಯಾಶ್ 3 ಭಾಗ. ಅದಕ್ಕೋಸ್ಕರ ಇಲ್ಲಿ 1, 2, 3, ಇಲ್ಲಿ 3ನೇ ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯಬೇಕು. ಈ ಗೆರೆ B4Cಗೆ ಸಮಾಂತರವಾಗಿರಬೇಕು. ಆಗ ನಮಗೆ ಇಲ್ಲಿ ಸಿ ಡ್ಯಾಶ್ ಎಂದು ಬಿಂದು ಸಿಗುತ್ತದೆ. B4 ಬಿಂದುವನ್ನು ಕೇಂದ್ರವಾಗಿರಿಸಿ ಒಂದು ಕಂಸವನ್ನು ಎಳೆಯಿರಿ. ಅದೇ ತ್ರಿಜ್ಯದಿಂದ B3ಯನ್ನು ಕೇಂದ್ರವಾಗಿರಿಸಿ ಈ ಕೋನವನ್ನು ಎಳೆಯಿರಿ. ಅದೇ ತ್ರಿಜ್ಯದಿಂದ ಈಗ ಈ ಬಿಂದುವನ್ನು ಕೇಂದ್ರವಾಗಿರಿಸಿ ಈ ಮೊದಲಿನ ಕಂಸವನ್ನು ಕತ್ತರಿಸಿ. ಈ B3 ಬಿಂದು ಮತ್ತು ಈ ಕಂಸಗಳು ಛೇದಿಸುವ ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯಿರಿ. ಈ ಗೆರೆ BCಯಲ್ಲಿ ಸಂಧಿಸುತ್ತದೆ. ಇಲ್ಲಿ ನಮಗೆ C' ಎಂದು ಬಿಂದು ಸಿಗುತ್ತದೆ. B4C ಮತ್ತು B3C' ರೇಖೆಗಳು ಎರಡು ಸಮಾಂತರವಾಗಿವೆ. ನಾವು ರಚಿಸಿದ ರಫ್ ಡಯಾಗ್ರಾಮ್ ಪ್ರಕಾರ C'ಇಂದ ಇನ್ನೊಂದು ರೇಖೆ ನಮಗೆ ಬೇಕು. ಅದು C'A', ಇದು AC'ಗೆ ಸಮಾಂತರವಾಗಿರಬೇಕು. ಅದಕ್ಕೋಸ್ಕರ ನಾವು C' ಬಿಂದುವಿನಿಂದ ಹಾದು ಹೋಗುವಂತೆ AC'ಗೆ ಸಮಾಂತರವಾಗಿ ಇನ್ನೊಂದು ರೇಖೆಯನ್ನು ಎಳೆಯಬೇಕು. ಸಿ ಬಿಂದುವನ್ನು ಕೇಂದ್ರವಾಗಿರಿಸಿ ನಾವು ಒಂದು ಕಂಸವನ್ನು ರಚಿಸ್ತೀವಿ. ಅದೇ ತ್ರಿಜ್ಯದಿಂದ C' ಬಿಂದುವನ್ನು ಕೇಂದ್ರವಾಗಿರಿಸಿ ಮತ್ತೊಂದು ಕಂಸವನ್ನು ರಚಿಸಿ. ಈಗ ಕೋನವನ್ನು ಅಳೆಯಿರಿ. ಇಲ್ಲಿ ನಮಗೆ ಅದೇ ಕೋನ ಬೇಕು. ಅದಕ್ಕೋಸ್ಕರ ಈ ಮೊದಲಿನ ಕಂಸವನ್ನು ಕತ್ತರಿಸಿ ಈ ರೀತಿ. ಈಗ C' ಮತ್ತು ಕಂಸಗಳು ಪರಸ್ಪರ ಛೇದಿಸುವ ಬಿಂದುವಿನಿಂದ ಒಂದು ಗೆರೆಯನ್ನು ಎಳೆಯಿರಿ. ಈ ಗೆರೆ AB ಮೇಲೆ ಸಂಧಿಸುತ್ತದೆ. ಇಲ್ಲಿ ನಮಗೆ A' ಎಂದು ಸಿಗುತ್ತದೆ. ಇವಾಗ A'BC' ಇದು ಹೊಸ ತ್ರಿಭುಜ. ಈ ತ್ರಿಭುಜ ನಾವು ಮೊದಲ ರಚಿಸಿದ ತ್ರಿಭುಜಕ್ಕೆ ಸಮಾಂತರವಾಗಿದೆ ಮತ್ತು ಇದರ ಪ್ರತಿ ಬಾಹು ABC ತ್ರಿಭುಜದ ಅನುರೂಪ ಬಾಹುಗಳ 3/4 ಇದೆ. ಈಗ ಮುಂದಿನ ಹಂತ, ಈ ರಚನೆಗೆ ನಾವೀಗ ಸಮರ್ಥನೆಯನ್ನು ನೀಡಬೇಕು. ತ್ರಿಭುಜ ABC ಮತ್ತು ತ್ರಿಭುಜ A'BC' ಯಲ್ಲಿ A'C' AC'ಗೆ ಸಮಾಂತರವಾಗಿದೆ. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ
ನಾವು ಹೀಗೆ ಬರೆಯಬಹುದು ಎ ಡ್ಯಾಶ್ ಬಿ ಬೈ ಎ ಬಿ ಈಕ್ವಲ್ ಟು ಬಿ ಸಿ ಡ್ಯಾಶ್ ಬೈ ಬಿ ಸಿ. ಇದು ಸಮೀಕರಣ ಒಂದಾಗಿರಲಿ. ರಚನೆಯ ಪ್ರಕಾರ ಬಿ ಸಿ ಡ್ಯಾಶ್ ಬೈ ಬಿ ಸಿ ಈಕ್ವಲ್ ಟು 3/4 ಆಗಿದೆ. ಬಿ ಸಿ ಡ್ಯಾಶ್ ಬೈ ಬಿ ಸಿ, ಬಿ ಸಿ ಡ್ಯಾಶ್ 3 ಭಾಗ, ಬಿ ಸಿ 4 ಭಾಗ. ಇದರ ಬೆಲೆಯನ್ನು ನಾವು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಬೇಕು. ಎ ಡ್ಯಾಶ್ ಬಿ ಬೈ ಎ ಬಿ ಈಕ್ವಲ್ ಟು ಬಿ ಸಿ ಡ್ಯಾಶ್ ಬೈ ಬಿ ಸಿ ಬದಲಾಗಿ ನಾವಿಲ್ಲಿ 3/4 ಬರೀಬೇಕು. ಆಗ ನಮಗೆ ಇಲ್ಲಿ ಎ ಡ್ಯಾಶ್ ಬಿ ಈಕ್ವಲ್ ಟು 3/4 ಎ ಬಿ ಸಿಗುತ್ತದೆ. ಎ ಡ್ಯಾಶ್ ಬಿ ಈಕ್ವಲ್ ಟು 3/4 ಎ ಬಿ. ಅಂತಂದರೆ ನಾವು ರಚಿಸಿದ ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜದ ಪ್ರತಿ ಬಾಹು ಮೊದಲು ರಚಿಸಿದ ಎ ಬಿ ಸಿ ತ್ರಿಭುಜದ ಅನುರೂಪ ಬಾಹುಗಳ 3/4 ಇದೆ. ಒಂದು ಬಾಹು ಇಲ್ಲಿ ಎ ಡ್ಯಾಶ್ ಬಿ ಈಸ್ ಈಕ್ವಲ್ ಟು 3/4 ಎ ಬಿ. ಅದೇ ರೀತಿ ಎ ಡ್ಯಾಶ್ ಸಿ ಡ್ಯಾಶ್ ಈಸ್ ಈಕ್ವಲ್ ಟು 3/4 ಎ ಸಿ. ಈ ರಚನೆ ನಿಮಗೆ ಅರ್ಥವಾಗಿದೆ ಎಂದು ತಿಳ್ಕೋತೇನೆ. ಮುಂದಿನ ವಿಡಿಯೋದಲ್ಲಿ ನಾವು 6ನೇ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿವರೆಗೆ 5 ರಚನೆಗಳು ಆಗಿವೆ. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.